ನಮಸ್ತೆ, ನಾನು ಐವನ್ ಡಿಸಿಲ್ವಾ, ಸಹಮತ ಮಂಗಳೂರು ಸಂಚಾಲಕ. ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಹೆರಿಟೇಜ್ ಮಂಗಳೂರು ಅಧ್ಯಾಯ, ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಮೂಡಿಗೆರೆ, ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು. ಇದರ ವತಿಯಿಂದ ಇವತ್ತು ಜೂನ್ 3 ದೃಶ್ಯ ಬಾಂಧವ್ಯ ಎಂಬ ಕಲಾ ಪ್ರದರ್ಶನ ನಡೀತಾ ಇದೆ. ಈ ಕಲಾ ಪ್ರದರ್ಶನದಲ್ಲಿ ಪ್ರದರ್ಶಿತವಾಗುವಂಥ ಕಲಾಕೃತಿಗಳು 2021 ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಹಾಮಳೆಯಿಂದಾಗಿ ಒಂದಷ್ಟು ಹಳ್ಳಿಗಳು ಪ್ರವಾಹದಲ್ಲಿ ಕೊಚ್ಚಿ ಹೋದವು. ಕೊಡಗು ಜಿಲ್ಲೆಯ, ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಉಡುಪಿ, ಕಾಸರಗೋಡು ಮತ್ತು ಮಂಗಳೂರು ಜಿಲ್ಲೆಯ ಅನೇಕ ಕಲಾವಿದರುಗಳು ನಮ್ಮ ಮೂಡಿಗೆರೆಯ ಅಂಥ ಒಂದು ಹಳ್ಳಿಗೆ ಬಂದರು. ಮಲೆ ಮನೆ ಅಂತ ನಮ್ಮ ಹಳ್ಳಿಯ ಹೆಸರು. ಆ ಮಲೆ ಮನೆಯಲ್ಲಿ ಇದ್ದಂತಹ ಸುಮಾರು 15-20 ಹಳ್ಳಿಗಳು ಮಳೆಗೆ ಕೊಚ್ಚಿ ನಿರ್ಣಯ ಮಾಡಿಬಿಟ್ಟಿದ್ರು. ನಮ್ಮ ಕಲಾವಿದರು, ಚಿತ್ರಕಲಾವಿದರು ಆ ಹಳ್ಳಿಗೆ ಭೇಟಿ ನೀಡಿ ತೇಜಸ್ವಿ ಪ್ರತಿಷ್ಠಾನದಿಂದ ಒಂದು ಕ್ಯಾಂಪ್ ಮಾಡಿದ್ವಿ ನಾವು. ಆ ಕ್ಯಾಂಪಿಗೆ ಬಂದಂಥ ಎಲ್ಲ ಕಲಾವಿದರು ಆ ಹಳ್ಳಿಗೆ ಭೇಟಿ ನೀಡಿ ಕೊಚ್ಚಿ ಹೊಡೆಯುವಂಥ ಮನೆಗಳನ್ನು ವೀಕ್ಷಣೆ ಮಾಡಿ ಅಲ್ಲಿ ಬದುಕನ್ನು, ಜೀವನವನ್ನು ಕಳೆದುಕೊಂಡಿದ್ದಂಥ ಜನರನ್ನು ಸಂದರ್ಶನೆ ಮಾಡಿ ಅವರ ದುಃಖ ದುಮಾರನ್ನು ಅರಿತು, ಅದರ ಹಿಂದೆ ಇರುವ ಕಾರಣಗಳನ್ನೆಲ್ಲ ಅರಿತು ತಮ್ಮ ತಮ್ಮ ಕುಂಚಗಳಲ್ಲಿ ಅದನ್ನು ಅಭಿವ್ಯಕ್ತಿಗೊಳಿಸಿದಂಥ ಒಂದು ಪ್ರಯತ್ನ. 3 ಕಾಲ ಮೂಡಿಗೆರೆಯಲ್ಲಿ 2021 ನಡೆದಂಥ ಕಲಾ ಶಿಬಿರದಲ್ಲಿ ಈ 25 ಕಲಾಕೃತಿಗಳು ಮೂಡಿಬಂದು, ಈ 25 ಕಲಾಕೃತಿಗಳನ್ನು ನಾವು ಇದಕ್ಕಿಂತ ಮುಂಚೆನೇ ಪ್ರದರ್ಶನ ಮಾಡಬೇಕಿತ್ತು ಸಾರ್ವಜನಿಕರಿಗಾಗಿ, ಆದರೆ ಕೊರೋನಾ ಹಾವಳಿಯಿಂದಾಗಿ ನಮಗೆ ಅದನ್ನು ಮಾಡಲಿಕ್ಕಾಗಿಲ್ಲ. ಈಗ ಕಾಲ ಕೂಡಿ ಬಂದಿದೆ, ಎಲ್ಲರೂ ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರಕೃತಿಯನ್ನು ಮತ್ತು ಅಲ್ಲಿ ಇರುವ ಮನುಷ್ಯರ ಜೀವನವನ್ನು ಈ ಕಲಾಕೃತಿಗಳಲ್ಲಿ ತಾವು ನೋಡಬೇಕು ಮತ್ತು ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. Thank you for watching aroundmangalore.com channel. Do like, share and subscribe the channel. Thank you.